ಓದು, ಡಿಪ್ಲೊಮಾ ವೃತ್ತಿಯಲ್ಲಿ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದಂತಹ ಬೀದರ್ ಜಿಲ್ಲೆಯ ಖ್ಯಾತ ಕಥೆಗಾರ ಗುರುನಾಥ ಅಕ್ಕಣ್ಣ ಅವರ ಮನೆಯಲ್ಲಿ ಮನೆಯಂಗಳದಲ್ಲಿ ಮಾತು ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಏರ್ಪಡಿಸಿತ್ತು. ಉದ್ಘಾಟಕರಾಗಿ ಕರ್ನಾಟಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಸವರಾಜ್ ಬಲ್ಲೂರು ಆಗಮಿಸಿ ಉದ್ಘಾಟಿಸಿದರು. ಜಿಲ್ಲಾಧ್ಯಕ್ಷ ಸುರೇಶ್ ಜನಶೆಟ್ಟಿ ಆಶಯ ನುಡಿಯನ್ನು ನುಡಿದರು. ಈ ಸಂದರ್ಭದಲ್ಲಿ ಗೌರವ ಉಪಸ್ಥಿತಿ ಮಾಜಿ ಕಾರ್ಯದರ್ಶಿ ನಾಗಶೆಟ್ಟಿ ಜ್ಯೋತಪ್ಪನವರು ಉಪಸ್ಥಿತರಿದ್ದರು. ಸಾಹಿತಿ ಶ್ರೀಮತಿ ಪಾರ್ವತಿ ಸೋನಾರೆ, ಸಾಹಿತಿಗಳಾದಂತಹ ಪ್ರೊಫೆಸರ್ ಶಿವಕುಮಾರ್ ಕಟ್ಟೆ ಅವರುಗಳು ಮಾತನಾಡಿದರು. ತಾಲೂಕು ಅಧ್ಯಕ್ಷ ಎಂ ಎಸ್ ಮನೋಹರ್ ಅಧ್ಯಕ್ಷತೆ ವಹಿಸಿದರು. ಪ್ರಾರಂಭದಲ್ಲಿ ಕೋಶಾಧ್ಯಕ್ಷ ಶಿವಶಂಕರ್ ಟೋಕ್ರೆ ಸ್ವಾಗತಿಸಿದರು. ಜಗನ್ನಾಥ್ ಕಮಲಾಪುರೆ ಗೌರವ ಕಾರ್ಯದರ್ಶಿಗಳು ನಿರೂಪಿಸಿದರು. ಕೊನೆಯಲ್ಲಿ ಶಿವಕುಮಾರ್ ವಂದಿಸಿದರು. ನನಗೆ ಇರಬೇಕಾದಂತಹ ದೂರದೃಷ್ಟಿ ಅಂತಕ್ಕಂಥದ್ದು ಅವರಲ್ಲಿ ಇದೆ. ಆ ನಿಟ್ಟಿನಲ್ಲಿ ಈ ಮನೆಯನ್ನು ಪೂರ್ಣಗೊಳಿಸಿದ್ದಾರೆ ಮತ್ತು ರೂಪುಗೊಳಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭಕ್ಕೆ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾತನ್ನು ನಾನು ಈ ಸಂದರ್ಭಕ್ಕೆ ಮಾತಾಡಬೇಕಾಗಿದೆ. ಸಾಹಿತ್ಯ ಅದು ಸಹಿತ ಅಂತ ಅನ್ನುವ ಮಾತಿದೆ, ಅದು ಸಾರ್ವತ್ರಿಕ ಹಿತವನ್ನು ಬಯಸ್ತಕ್ಕಂಥದ್ದು ಅಂತನ್ನುವ ಮಾತು ಕೂಡ ಇದೆ. ಕಾವ್ಯ ಮೀಮಾಂಸೆಯಲ್ಲಿ ಒಂದು ವ್ಯಾಖ್ಯಾನ ಬರ್ತದೆ, ಶಬ್ದಾರ್ಥ ಸಹಿತೋ ಕಾವ್ಯಂ ಅಂತಕ್ಕಂಥ ಮಾತಿನಲ್ಲಿ ಬಹಳ ಜನ ಅದನ್ನು ಹೇಳ್ತಾರೆ, ಶಬ್ದ ಅರ್ಥ ಕೂಡಿದ್ರೆ ಕಾವ್ಯ ಆಗ್ತದ ಅಂತ. ಶಬ್ದ ಅರ್ಥ ಜೊತೆ ಜೊತೆಗೆ ಸಹಿತ ಅನ್ನೋದು ಒಂದು ಪದ ಇದೆ ಅಲ್ಲಿ. ಸಹಿತ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅಂತನ್ನುವ ಮಾತು ಕೂಡ ಇದೆ. ಆ ನಿಟ್ಟಿನಲ್ಲಿ ಸಾಹಿತಿಗಳಾಗಿರ್ತಕ್ಕಂಥವರಿಗೆ ಸಾಮಾಜಿಕ ಜವಾಬ್ದಾರಿ ಅಂತಕ್ಕಂಥದ್ದು ಕೂಡ ಇರಬೇಕು ಅಂತನ್ನೋದು ಆ ಕಾವ್ಯದ ಅಥವಾ ವ್ಯಾಖ್ಯಾನದ ಒಂದು ಸದಾಶಯವಾಗಿರ್ತಕ್ಕಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಗಟ್ಟಿಯಾದಂತಹ ಸಾಹಿತ್ಯದ ಕೊರತೆ ನಮಗೆ ಎದ್ದು ಕಾಣಿಸ್ತಾ ಇದೆ. ಅದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಎರಡು ಕಾರಣಗಳನ್ನು ನಾನಿಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು, ನಮಗೆ ವ್ಯವಧಾನ ಇಲ್ಲ ಮತ್ತು ಅವಧಾನ ಇಲ್ಲ. ಅವಧಾನ ಅಂತಂದ್ರೆ ಏಕಕಾಲಕ್ಕೆ ಎಲ್ಲವನ್ನ ಗ್ರಹಿಸ್ತಕ್ಕಂತಹ ಅವಧಾನ ಶಕ್ತಿಯನ್ನು ಕಳೆದುಕೊಂಡಿದ್ದೆವು. ವ್ಯವಧಾನ ಅಂತಂದ್ರೆ ಯಾವುದೇ ಒಂದು ಮರ ಅದು ಚಿಗಿದು ಹೂ ಬಿಟ್ಟು ಪೀಚಾಗಿ ಕಾಯಿಯಾಗಿ ಮಾಗಿ ಹಣ್ಣಾಗಬೇಕು, ಅವಾಗ ಅದು ರುಚಿ ಆಗ್ತದೆ, ಎಲ್ಲರಿಗೆ ಉಪಯೋಗ ಆಗ್ತದೆ. ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ಬೀದರ್ದಾಗೆಲ್ಲ ಮಾವಿನಕಾಯಿ ಹಣ್ಣಾಗ್ಯಾವ ಇಲ್ಲ ಅಂತ ಕೇಳಿದ್ರೆ ಪಾಡಾಗ್ಯಾವ ಇಲ್ಲ ಅಂತ ಕೇಳ್ತಾರೆ. ಇದು ಎಲ್ಲಾ ಹಣ್ಣಿಗೂ ಅನ್ವಯಿಸ್ತಕ್ಕಂಥ ಮಾತು. ಪಾಡು ಅಂತಂದ್ರೆ ಪಕ್ವತೆ ಅಂತ ಅರ್ಥ. ಸಾಹಿತಿಯಾದವನ ಸಾಹಿತ್ಯ ಅಂತ ಅನ್ನೋದು ಅದೇನಾಗಬೇಕು, ಮೊದಲು ಪಾಡಾಗಬೇಕು ಆಮೇಲೆ ಹಣ್ಣಾಗಬೇಕು, ಹಣ್ಣಾದಾಗ ಮಾತ್ರ ಎಲ್ಲರಿಗೆ ಅದು ರುಚಿ ಆಗ್ತದೆ ಅಂತಕ್ಕಂಥ ಮಾತನ್ನ ಗುರುನಾಥ ಕಣ್ಣವರನ್ನ ಇಟ್ಕೊಂಡು ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಅನ್ವರ್ತಕವಾಗಿ ನನಗ ಅಕ್ಕಣ್ಣ ಸರ್ ಅವರು ಅನ್ವರ್ತಕ ಅಂತ ಅನಿಸ್ತದೆ. ಯಾಕಂದ್ರ ಸಾಹಿತಿಗಳಾಗೋದಕ್ಕ ಪಿ ಎಚ್ ಡಿನೂ ಬೇಕಾಗಿಲ್ಲ, ಮತ್ತು ಅವರು ಅದೇ ಕ್ಷೇತ್ರದಲ್ಲಿ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕಂತೇನಿಲ್ಲ. ಅನುಭವದ ಗಣ್ಯದಿಂದ ಬರ್ತಕ್ಕಂತ ಅನುಭವದ ಮಾತುಗಳನ್ನ ಅಕ್ಷರ ರೂಪದಲ್ಲಿ ಅದನ್ನ ದಾಖಲೀಕರಿಸಿದ್ರೆ ಅದು ಸಾಹಿತ್ಯ ಆಗ್ತದೆ. ನಮ್ಮ ಜನಪದರು ಹಾಗೆ ಮಾಡಿದ್ರು. ನಮ್ಮ ಜನಪದರು ಏನ್ ಮಾಡಿದ್ರು, ಅವರಿಗೆ ಅನಿಸಿದ್ದನ್ನ, ಅವ್ರಿಗೆ ಅವ್ರು ಅನುಭವಿಸಿದ್ದನ್ನ, ಮಕ್ಕಳಿಗೆ ಅವ್ರು ಏನ್ ಫೀಲ್ ಮಾಡ್ತಾರೆ, ಗಂಡನ ಬಗ್ಗೆ ಅವ್ರು ಏನ್ ಫೀಲ್ ಮಾಡ್ತಾರೆ, ಅಣ್ಣ ತಮ್ಮಂದ್ರ ಬಗ್ಗೆ ಏನ್ ಫೀಲ್ ಮಾಡ್ತಾರೆ, ಅತ್ತೆ ಮಾವಂದ್ರ ಬಗ್ಗೆ, ತಂದೆ ತಾಯಂದ್ರ ಬಗ್ಗೆ, ಈ ಸಮಾಜದ ಬಗ್ಗೆ, ಸುತ್ತಮುತ್ತ ಇರ್ತಕ್ಕಂಥ ಪರಿಸರದ ಬಗ್ಗೆ ಅವ್ರು ಏನು ಫೀಲ್ ಮಾಡ್ತಾರೆ ಅದನ್ನ ಶಬ್ದಗಳಲ್ಲಿ ಕಟ್ಟಿ ಹಾಡಿದ್ರು ಅವರು, ನಮ್ಮ ಜನಪದರು. ಹಂಗ ಸಾಹಿತ್ಯವನ್ನ ರಚನೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಯಾವುದೇ ಡಿಗ್ರಿನೂ ಬೇಡ, ಯಾವುದೇ ಪಿ ಎಚ್ ಡಿನೂ ಬೇಡ, ಅನುಭವ ಮತ್ತು ಬರೀಬೇಕು ಅನ್ನುವಂಥ ಹಂಬಲ ಇದ್ರೆ ಸಾಕು. ಒಳಗಡೆ ಒಂದು ಅಂದ್ರೆ ಕನ್ನಡದ ಅಕ್ಷರಮಾಲೆಗಳೇನಿದಾವಲ್ಲ, ಶಬ್ದಗಳೇನಿದಾವಲ್ಲ, ಅದೆಲ್ಲದರ ಸಂಗ್ರಹ ಅವರಲ್ಲಿದ್ರೆ ಸಾಕು ಅವ್ರ ಅದ್ಭುತ ಸಾಹಿತಿಗಳಾಗ್ಲಿಕ್ಕೆ. ಕಾಲದ ಕಥೆಗಳನ್ನ ಕೇಳಿ ಬದುಕಿದವರು. ಆಗ ನಮಗೆ ಮನರಂಜನೆ ಅಂತಂದ್ರೆ ಬೇರೆ ಇನ್ನೇನು ಇರಲಿಲ್ಲ, ಅಜ್ಜಿ ಬಂದ್ರೆ ಸಾಕು, ಅಜ್ಜಿ ಹತ್ರ ಹೋಗಿ ಕತೆ ಹೇಳು ಅಂತಕ್ಕಂಥದ್ದು. ಆ ಕಾಲಘಟ್ಟ ಹೋಯ್ತು, ಅಜ್ಜಿದಾಯ್ತು, ತಾಯಿದು ಬಂತು, ತಾಯಿಗೂ ಸ್ವಲ್ಪ ಸ್ವಲ್ಪ ಬರ್ತಿತ್ತೋ ಬಿಡ್ತಿತ್ತೋ. ಆ ಕಾಲಘಟ್ಟ ಹೋಯ್ತು, ಹೆಂಡತಿಯ ಕಾಲಘಟ್ಟ ಬಂತು, ಮಕ್ಕಳ ಕಾಲಘಟ್ಟ ಬಂತು. ಹೀಗೆ ಎಲ್ಲ ಕಾಲಘಟ್ಟಗಳನ್ನ ಗುರುನಾಥ ಕಣ್ಣವರು ನೋಡಿರ್ತಕ್ಕಂಥದ್ದು. ಈಗಿನ ಮಕ್ಕಳಿಗೆ ಕೇಳಿದ್ರೆ ಈಗಿನ ಅಜ್ಜಿಯರು ಯಾರು ಕತೆ ಹೇಳಂಗಿಲ್ಲ.
ಈಗ ಆ ಕಥೆ ಕಾಲವನ್ನು ಅವ್ರು ನೋಡಿದಾರೆ ಇಲ್ಲಿ. ಈ ಕಾಲಘಟ್ಟಗಳಲ್ಲಿ ಮುಗಿದು ಹೋಗಿದೆ, ಈಗೆಲ್ಲ ಅದನ್ನು ಮುಗಿದೋಗಿದೆ. ಇವಾಗ ಮಕ್ಕಳು ಕತೆ ಹೇಳಂಗಿಲ್ಲ, ತಾಯಿ ಅಂತೂ ಹೇಳೋದೇ ಇಲ್ಲ. ಈಗ ಹೇಗೆ ಬಂದ್ಬಿಟ್ಟಿದೆ ಅಂದರೆ ಈಗ ಈಗ ಈಗಾಗಲೇ ಹೇಳಿದ ಹಾಗೆ ಅದು ವಾಟ್ಸ್ಯಾಪಿನ ಫೇಸ್ಬುಕ್ಕಿನ ಕಾಲಘಟ್ಟಗಳಲ್ಲಿ ನಾವಿರ್ಬೇಕಾದ್ರೆ ಅಲ್ಲಿಯೂ ಕೂಡ ಈ ರೇಡಿಯೋ ಜಾಕಿಗಳು ಅಂತ ಬರ್ತಾರೆ, ಆರ್ ಜೆ ಅಂತ ಕರೀತಾರೆ, ಆರ್ ಜೆ ಸುನೀಲ್, ಆರ್ ಜೆ ಕರಣ್ ಅಂತಕ್ಕಂಥವ್ರು, ಅವರೆಲ್ಲ ಭಾಳ ಶಾರ್ಟ್ ಕಟ್ ಎರಡು ಮೂರು ನಿಮಿಷದಲ್ಲಿ ಒಂದು ಕತೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿಬಿಡ್ತಾರೆ. ಈ ಸಂಕ್ಷಿಪ್ತತೆಗೆ ಬರಬೇಕಾದ್ರೆ ಈ ಎಲ್ಲ ಹಂತಗಳನ್ನು ನೋಡಿರ್ತಕ್ಕಂಥವ್ರು ನೀವು, ಬಹುಶಃ ಇನ್ನು ಮುಂದಿನ ಜನಾಂಗ ಅಂತ ಏನಾದ್ರು ಇದ್ರೆ ಅವರಿಗೆ ಅಜ್ಜೆ ಕಥೆಗಳು ಗೊತ್ತೇ ಇರೋದಿಲ್ಲ, ಅವರಿಗೆ ಹಿಂದಿನ ಜಾನಪದ ಕಥೆ ಗೊತ್ತಿರಂಗಿಲ್ಲ. ಈ ಎಲ್ಲ ನಾಲ್ಕು ಘಟ್ಟಗಳನ್ನು ನೋಡಿರ್ತಕ್ಕಂಥ ನಿಮಗೆ ಕಥೆಗಳ ಬಗ್ಗೆ ಏನು ಅನ್ನಿಸ್ತದೆ ಅಂತಕ್ಕಂಥದ್ದು ಒಂದು ಪ್ರಶ್ನೆಯನ್ನು ನಿಮಗೆ ಇಡ್ತಾ ಹೋಗ್ತೇನೆ. ಎರಡನೆಯದಾಗಿ, ನಿಮ್ಮ ಊರು ಗೋರ್ಟ ಅದೊಂದು ಸಾಂಸ್ಕೃತಿಕ ಊರು, ರಜಾಕಾರರ ಹಾವಳಿಗೆ ತುತ್ತಾಗಿರ್ತಕ್ಕಂಥ ಊರು, ಸುಮಾರು 200 ಜನರ ಹೆಣಗಳು ಒಂದೇ ದಿನ ಬಿದ್ದುವು ಅಂತಕ್ಕಂಥದ್ದು, ಹೀಗೆ ಒಂದು ಅದಕ್ಕೊಂದು ಹಿನ್ನೆಲೆ ಇದೆ ಆ ಗೋರ್ಟ ಗ್ರಾಮಕ್ಕೆ. ಆ ಗೋರ್ಟ ಗ್ರಾಮದಲ್ಲಿ ಬೆಳೆದಿರ್ತಕ್ಕಂಥವ್ರು ನೀವು, ಓದಿದ್ದು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್, ಇದೊಂದು ಭಾಗ ಬೇರೆ, ಕೆಲಸ ಮಾಡ್ತಕ್ಕಂಥದ್ದು ಅಂಚೆ ಇಲಾಖೆ ಅದೊಂದು ಭಾಗ ಬೇರೆ. ಈಗ ಈ ಮೂರು ಹಂತಗಳಲ್ಲಿ ನಿಂತು ನೋಡಿದಾಗ ನಿಮ್ಮ ಕಥೆಗಳ ಮೇಲೆ ಈ ಮೂರರ ಪ್ರಭಾವ ಎಷ್ಟಾಗಿದೆ ಅಂತಕ್ಕಂಥದ್ದು. ನಾನು ಗಮನಿಸಿರೋ ಹಾಗೆ ಗೋರ್ಟದ ಪ್ರಭಾವ ಹೆಚ್ಚು ಆಗಲಿಲ್ಲ, ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು ಹೆಚ್ಚು ಆಗಲಿಲ್ಲ. ಒಂದು ಕಥೆಯಲ್ಲಿ ಎಲ್ಲೋ ಒಂದು ಕಡೆ ಅಂಚೆ ಇಲಾಖೆ ಉಳಿತಾಯದ ಬಗ್ಗೆ ಒಂದು ಕಥೆ ಬಿಟ್ಟರೆ ಬೇರೆ ಹೆಚ್ಚು ಪ್ರಭಾವ ಆಗಲಿಲ್ಲ ಅಂತಕ್ಕಂಥದ್ದು. ಯಾಕೆ ಈ ಮೂರು ವಿಭಾಗಗಳನ್ನು ನೀವು ದೂರ ಇಟ್ಟು ಬೇರೆ ಬೇರೆ ಕಥೆಗಳನ್ನು ಬರೆದ್ರಿ ಅಂತಕ್ಕಂಥದ್ದು. ಇನ್ನು ಮೂರನೇದು, ಬರೆದಿದ್ದು ಮೂರು ಪುಸ್ತಕ, ವಿವಾದಗಳು 30, ಯಾವ ಪುಸ್ತಕವೂ ವಿವಾದದಿಂದ ಹೊರತಾಗಿಲ್ಲ ಅಂತಕ್ಕಂಥದ್ದು ಇದೆ. ನಾನು ಹಳೆಯ ವಿಚಾರಕ್ಕೆ ಹೋಗ್ತೀನಿ, ಯಾರನ್ನು ಪ್ರೀತಿಸಬೇಡ ಅಂತಕ್ಕಂಥದ್ದು ಬಹಳ ವಿವಾದ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ನಮ್ಮ ಈಗಿನ ವೀರಲೋಕದ ಶ್ರೀನಿವಾಸ್ ಅವರು ಹೇಳ್ತಾರೆ, ಒಂದು ಪುಸ್ತಕ ಬಿಡುಗಡೆ ಆಗಬೇಕು ಅಂದ್ರೆ ಬಹಳ ದೊಡ್ಡ ಪ್ರಮಾಣದ ಸಿನಿಮಾ ಹೆಂಗ್ ಬಿಡುಗಡೆ ಆಗಬೇಕು ಹಂಗ ಆಗ್ಬೇಕು ಅಂತ ಹೇಳ್ಬಿಟ್ಟು. ಬಹುಶಃ ಆಗ 90ರ ದಶಕದಲ್ಲಿ ಆ ರೀತಿ ಇತ್ತು, ಒಂದು ಪುಸ್ತಕ ಬಿಡುಗಡೆ ಆಗಿದ್ರೆ ಚರ್ಚೆ ಆಗ್ತಿತ್ತು, ವಿವಾದ ಹುಟ್ಟುಕೊಳ್ತಿದ್ವು. ಹಂಗೆ ಇವರು ಯಾರನ್ನು ಪ್ರೀತಿಸಬೇಡ ಅಂತಕ್ಕಂಥ ಪುಸ್ತಕ ಬಿಡುಗಡೆ ಆದಾಗ ಬಹುಶಃ ಯಶೋಧಮ್ಮ ಸಿದ್ದಭಟ್ಟಿ ಅವರು ಮಾತಾಡಿದ್ರು ಅಂತ ಅನಿಸ್ತು. ಯಶೋಧಮ್ಮ ಅವರು ಸಿದ್ದಭಟ್ಟಿ ಅವರು ಮಾತಾಡಿದ್ಮೇಲೆ ಬಹಳ ವಿವಾದ ಆಯ್ತು. ಅದು ಏನು ಮಾತಾಡಿದ್ರು, ಯಾಕೆ ವಿವಾದ ಆಯ್ತು ಅಂದ್ರೆ ನಿಮ್ಮನ್ನು ಕುರಿತು ಮಾತಾಡಿದ್ರ, ಒಂದು ಪತ್ರಿಕೆಯಲ್ಲಿ ಬಂದಿತ್ತು ಆ ಟೈಮಲ್ಲಿ ಏನು ಅಂತಂದ್ರೆ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಮುಖ ಕೆಳಗೆ ಕೂತ್ಕೊಂಡ್ರೆ ಮುಖ ಮೇಲೆತ್ತಿಲ್ಲ ಅಂತ, ಅದು ಸತ್ಯನಾ ಅದು ಏನಾಯ್ತು ಅಂತಕ್ಕಂಥದ್ದು. ಇನ್ನು ಎರಡನೆಯದು, 96ರಲ್ಲಿ ಎಂಥ ಲೋಕವ್ಯ ಅಂತಕ್ಕಂಥ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರಿ, ಅಲ್ಲಿಯೂ ವಿವಾದ ಬಂತು. ಸಿಂಪಿ ಇಲ್ಲ, ಯಾರು ಬೇರೆಯವರು ಒಂದು ಮಾತು ಹೇಳ್ತಾರಲ್ಲಿ, ಶಿವಮಠ ಅನ್ನೋರು, ಪೋಸ್ಟ್ ಆಫೀಸ್ನಲ್ಲಿ ಸಿಕ್ಕ ಹೊಡಿತಕ್ಕಂಥವನಿಗೆ ಅನುಭವದ ಕೊರತೆ ಇದೆ ಅಂತಕ್ಕಂಥ ಮಾತೇನೋ ಬಂದದ್ದು ಅದು ಆ ಟೈಮಲ್ಲಿ, ಅದು ಕೂಡ ಚರ್ಚೆ ಆಗಿತ್ತು. ಈ ಎಲ್ಲ ವಿವಾದಗಳಿಂದ ಹೊರಬಂದು ನೀವು ಕಲ್ಲಣ್ಣನ ಕಂಪ್ಲೇಂಟ್ ಪ್ರಕರಣ ಪುಸ್ತಕವನ್ನು ಬರೆದ್ರು, ಇದರಲ್ಲಿ ಇದಕ್ಕಿದ್ದು ವಿವಾದ ಆಗಲಿಲ್ಲ ಹೆಚ್ಚಿಗೆ ಅಂತ ಅನಿಸ್ತದೆ, ಅವು ಎಲ್ಲಿ ನಿಮಗೆ ಪಾಠ ಕಲಿಸ್ಕೊಟ್ಟುವ ಹೇಗೆ ಅಂತಕ್ಕಂಥದ್ದು. ಈ ಮೂರು ಪ್ರಶ್ನೆಗಳನ್ನ ನಿಮ್ಗೆ ಇಡ್ತೀನಿ, ಅದಕ್ಕೆ ತಾವೆಲ್ಲ ಸರಿಯಾಗಿ ಉತ್ತರವನ್ನು ಕೊಡ್ತೀರಿ ಅಂತಕ್ಕಂಥ ನಂಬಿಕೆಯಲ್ಲಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. 15 ರೂಪಾಯಿ ನಂಗೆ ಸಂಭಾವನೆ ಕಳಿಸಿರೋ ಭಾಳ ಖುಷಿ, ಯಾಕಂದ್ರೆ ನಮ್ಗೆ 260 480 ಬೇಸಿಕ್ ಇತ್ತು, ನಮ್ದು 487 ರೂಪಾಯಿ ಪಗಾರ ಸಿಕ್ತು, ಮೊಟ್ಟ ಮೊದಲು 20 ರೂಪಾಯಿ ಕೊಟ್ಟರು ಅಂತಂದ್ರೆ 60 ರೂಪಾಯಿ ಒಂದು ತಿಂಗಳು ಖಾನಾವಳಿಯಿಂದ ಊಟ ಮಾಡ್ತಿದ್ದೆವು, 30 ಬೇಸಿಕ್ ಇಡ್ಲಿ ವಡ ಸಿಕ್ತಿ ತುಳ್ಕೊಡಲ್ಲ. ಇಂಥ ಸಂದರ್ಭದಾಗ 20 ರೂಪಾಯಿ ಕಳಿಸಿರಂತಂದ್ರೆ ಭಾಳ ಖುಷಿ ಆಯ್ತು. ಆನಂತರ ನಾವು 9 ತಿಂಗಳು ಅಹಮದಾಬಾದ್ದಾಗ ಮಾಡಿ ಬೀದರ್ ಬಂದ ಬಂದೆವು. ಅವ ನಮ್ಮ ದೋಸ್ತ್ ಮತ್ತೊಬ್ಬ ಏನೇನು ಲಾಟ್ರಿ ಹೊಡೆಯುತ್ತಿದ್ರು, ಅಂಥ ಲಾಟ್ರಿ ಹೊಡಿಬೇಕು, ಇಂಥ ಲಾಟ್ರಿ ನೋಡಿದ್ರೆ ಏನು, ಏನು ಲಾಟ್ರಿ ಅಂದ್ರೆ 500,000 ಲಾಟ್ರಿ ಹೊಡಿಸ್ತೀನಿ ನಿಮ್ಗೆ, ಅದು 500,000 ಲಾಟ್ರಿ ಹೊಡಿಸ್ತೀನಿ, ಏನು ಲಾಟ್ರಿ ನೀವು ನಾ ಹೊಂದಿದ್ದು ಹೊರಬೇಕು ನೀವು ಅಂದ್ರು, ಏನು ಅನು ಅಂದ್ರೆ ಅಂದ್ರು ಇಲ್ಲೊಂದು ಹುಡುಗಿ ಅದ ಮದಿ ಮಾಡ್ಕೋತೀವಿ. ನಾಂದ ನಾವಂತೂ ಮಧ್ಯಮ ವರ್ಗದವ್ರು ಇದ್ದೀವಿ, ನಮ್ಮ ತಂದೆ ಶಿಕ್ಷಕರದ, ಈಗ ನಾ ಬಂದು ನೌಕರಿ ಬಂದಿದ್ದು ಪೋಸ್ಟ್ ಆಫೀಸ್ದಾಗ, ಅದು 500 ರೂಪಾಯಿ ಸಿಗ್ತದೆ, ಇನ್ನ ನಮ್ಮ ನೌಕರಿ ನಾವು ಇರ್ತೀವಿ ಇದ್ರಾಗ ಬಿಟ್ಟು ಹೋಗ್ತೀವಿ, ಯಾಕಂದ್ರೆ ನಮ್ಮ ಮನಸ್ಸಿನ ನಂಗೆ ಇಂಜಿನಿಯರ್ ಆಗ್ಬೇಕಂತ ನಮ್ಮ ಅಪ್ಪನ ಆಸೆ ಈಡೇರಿಸ್ಬೇಕಂತ, ಹಂಗಾಗಿ ನಾನು ಇಂಜಿನಿಯರ್ ಆಗ್ಲಕ್ಕೆ ಹೋಗೋದ ಮತ್ತೆ ಇರ್ತೀನಿ, ಅವ್ರು ಕೊಡ್ತಾರೆ ಹಂಗೆ ನಂಗೆ ಅವ್ರು ಶ್ರೀಮಂತ ಇದ್ದಿರ್ಬೋದು ಅಂತ ನಾವು ಆಸೆ ಒಳಗೆ ನೋಡ್ರಿ ಎಷ್ಟು ಶರ್ತಿ, ಆಗ ಒಂದು 100 ರೂಪಾಯಿ ಶರ್ತಿ ಇದ್ದೆ ನಾವು ಶರ್ತಿ ಹಾಕೋಣ. 8 ದಿವಸದೊಳಗೆ ನಮ್ಮ ತಂದೆಯವ್ರು ಬಂದರು, ನಮ್ಮ ಪ್ರತಿ ತಿಂಗಳು ಅವ್ರು 300 ರೂಪಾಯಿ ಕೊಡ್ಲಕ್ಕೆ ಬರ್ತಿದ್ರು, ಬಾಲ್ಕಿಗೆ ಬಂದ ಪಗಾರ ತೊಗೊಂಡು ಇಲ್ಲಿ ಬಂದರು. ಅವ ಏನು ಮಾಡೋಣ ಮುಂಜಾನೆ ಹೊತ್ತೊಳಕ್ಕೆ, ಬಾಬಾ ಮೈ ತೊಳ್ಕೊಂಡು ಜಲ್ದಿ ಕೆಲವೊಂದು ಹುಡುಗಿ ನೋಡಕ್ಕೆ ಹೋಗದ್ದು, ಯಾರು ಸಲಕ್ಕ ಏ ನಮ್ಮ ದೋಸ್ತನ ಸಲಕ್ಕೆ ಮತ್ತಾರು ಸಲಕ್ಕ ಬೇತಪ್ಪ ಅವ್ರಿಗೆ ಪರಿಸ್ ಹೋಗಿ ಅವ್ರಿಗೆ ನಾಷ್ಟಾಗ ಇಷ್ಟೆಲ್ಲ ಮಾಡಿಸ್ಕೊಂಡು ತಂದು ಅಂದ್ರೆ ಇಲ್ಲಿ ಏನೋ ಆಗ್ಯಾವ, ಇವನಿಗೆ ಮದಿ ಮಾಡೇ ಬಿಡ್ಬೇಕು. ಅವತ್ತು ಮುಂಜಾನೆ ಅಲ್ಲಿ ಅವ್ರಂದಂತರ ಮಧ್ಯಾಹ್ನ ಇವ್ರು ನಮ್ಗೆ ಏನು ಮಾಡಿದ್ರು ಮನೆಯಲ್ಲಿ ಕರ್ಕೊಂಡೋಯ್ದು, ಮನೆಯಲ್ಲಿ ನೋಡಿದ್ರು ಬಂದೆ ಅದೊಂದು ವರ್ಷ ಆಯ್ತು ಹ್ಯಾಂಗ ಹುಡುಗಿ ಪಸಂತದ ನೀವು ಮಾಡಿ ಮಾಡೋರು ನೀವಿದ್ರಿ, ಏ ಮಾಡ್ಕೊಂಬ ನೀವಿದ್ದಲ್ಲ ಅಲ್ರಿ, ನೀವು ನಾರ ಮಾಡ್ಕೊಳಕ್ ರೆಡಿ ಇಲ್ಲ, ನೀವು ಮಾಡೋರು ಇದ್ರಲ್ಲ ಮಾಡ್ರಿ ಅಂತ ಅನ್ನೋ ಅಂತ ಅಂಥದ್ರೊಳಗೆ
ಅದು ಒಂದು ವರ್ಷ ಆಯಿತು. ಮುಂದಿನ ವರ್ಷ ಮತ್ತೊಂದು ಸಲ ಚಿಡುಗುಪ್ಪಕ್ಕೆ ಹೋದ್ರು ಅವರು. ಚಿಡುಗುಪ್ಪಕ್ಕೆ ಹೋದ್ಮೇಲೆ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಎಲ್ಲ ಹಂತಕ್ಕೆ ಬಂತು. ಆ ಹುಡುಗಿ BSc ಬಿಎಡ್ ಇದ್ದಳು, ಅವರು ಅಣ್ಣವರು ಮಿಲಿಟರಿಯಲ್ಲಿ ಡಾಕ್ಟರ್ ಇದ್ದರು, ಹೀಗೆಲ್ಲ ದೊಡ್ಡ ಇತ್ತು ಎಲ್ಲ ಹೋದರು. ಹೋಗೋಣ ನಮ್ಮ ತಂದೆಯವರಿಗೆ ಅಂದ್ರೆ ಈ ಸಂದರ್ಭ ಮನಬಿಚ್ಚಿ ಮಾತಾಡ್ತಿದ್ದೀನಿ, ನಮ್ಮ ತಂದೆಯವರಿಗೆ ಯಾರೋ ಇವರು ಸಣವನ ಮಗ ನಮ್ಮ ದೊಡ್ಡವನ ಮಗ ಬಂದು ಒಂದು ಕಿವಾಗ ಒಂದು ಮಾತು ಹೇಳೋಣಂತ ಅವರು ಸಕ್ಕರೆ ಕೈತಾ ಕೊಡ್ತಾ ಕೊಡ್ತಾ ಇದ್ದು ಎದ್ದು ಬಂದರು. ಎದ್ದು ಬರುವಂಥ ಸಂದರ್ಭ ನೋಡ್ರಿ ಅಂದ್ರೆ ಘಟನಾ ಘಟನೆಗಳು ಹ್ಯಾಂಗೆ ಕಲಿತು ಅಂತ ನೋಡಿ ಆ ಸಂದರ್ಭದೊಳಗೆ ಇವ್ರು ಎದ್ದು ಬಂದರು. ಅವ್ರು ಬಂದಿಲ್ಲ ಅಂದ್ರೆ ಯಾಕ್ರಿ ಮಾಸ್ಟರ್ ಸಾಹೇಬರ ಏಕನಿಷ್ಠ ಮನುಷ್ಯರ ಏಕನಿಷ್ಠ ಮನುಷ್ಯರಂತ್ರಿ ಮತ್ತೆ ಎದ್ದು ನಡೆದ ಇಲ್ರಿ ಹುಡುಗನ ಸ್ವಾಧರ್ಮ ಬರಬೇಕು ಅಂತ ಲೇಟ್ ಆಗ್ಯದಂತ ಬರ್ಲಾಕ ವರ್ಣ ಬರ್ತೇವೆ ಅಂತಂದು ಬಂದರು. ಎಲ್ಲರೂ ಮುಂದಕ್ಕೆ ಹೋಗ್ಬಿಟ್ರು. ಹುಮನಾವರ್ಗ ಬಂದರು, ಇವ್ರ ಸೋದರತ್ತಿ ಇವ್ರು ಸಣ್ಣದ್ದು ಮತ್ತು ಇವ್ರು ಯಾಕಂದ್ರೊಬ್ಬರಿದ್ರು. ಅವ್ರು ಏನು ಮಾಡ್ರು ಆ ಹುಮನಾಬಾದ್ ಇವ್ರ ಸೋದರತ್ತಿ ಮನೆ ಹುಮನಾಬಾದು ಗಡವಂತಿ ಇತ್ತು, ಗಡವಂತಿ ರಾತ್ರಿ ಬೆಳೆಯಕಂತ ಯಾಕಂದ್ರೆ ವ್ಯವಸ್ಥೆ ಇರಲಿಲ್ಲ. ಆಗ ಬಂದ್ಮೇಲೆ ಈಗ ಈಗ ಇವ್ರದೇ ಬಂತದ ಈಗ ನಮ್ಮನೆ ಇವ್ರದೇ ಮುಂಜಾನೆ ಹೋದ ನಂತರ ಅವ್ರ ಸೋದರತ್ತಿ ಏನು ಕೇಳ್ಯಾರ ಇವ್ರ ತಾಯಿಯವ್ರು ಬಂದಾರ ಅಲ್ಲೆಲ್ಲ ಹಳ್ಳಿದ ಬೇರೆ ಕಡೆ ಸಿಗ್ತದೆ ಅಲ್ಲಿ ಕೇಳ ಮತ್ತೆ ನಮ್ಮ ಊರಾಗ ಒಂದು ನೆಂಟಸ್ತಾರ ಅದ್ರಿ ಅದ ನಂಬರ್ ಅವ್ರು ಗುಲಿ ಹಿಡಿದ್ರು. ಅವ್ರು ಅಷ್ಟು ಇದು ಅವ್ರು ನಡೆದಂತ ಮನೆತನ ಆರ್ಸಿಸ್ಟ್ ಆಗಿ ಅದಕ್ಕೆ ನಮ್ಮ ದೋಸ್ತರೆಲ್ಲ ಬಂದವ್ರು ಅಂತ ಏ ಅಕ್ಕಣ ನಿನ್ಗೆ ಎಂಥದ್ದು ಸಿಕ್ಕ ಪಂಚಾಯತ್ ನಿಮ್ಮ ಅತ್ತಿಮಾರ ಮನೆ ಇರ್ತಾರೆ ಅಲ್ಲಿ ಅದು ಅವ್ರ ಅವ್ರಿಗೆ ಆಯ್ತು. ಬಂದ ನಂತರ ಇವರು ಮುಂಜಾನೆ ಏನು ಮಾಡ್ರಪ್ಪ ಅಂತಂದು ಇಕ್ಕಿ ನೋಡಿದ್ರು. ನೋಡಿ ನಂತರ ಇದು ಬಿಡಾಗೇ ಇಲ್ಲ ಏನು ಕುಡ್ಲಿ ಬಿಡ್ಲಿ ನಾವು ಮಾಡೋದೇ ನನಗೇನು ಮಾಡ್ತದೆ 27ನೇ ತಾರೀಕು 1987 ಅವತ್ತು ಶಿವರಾತ್ರಿ ಶಿವರಾತ್ರಿ ದಿನ ಸಿಕ್ಕಳ ಅದಕ್ಕೆ ಶಿವರಾತ್ರಿ ದಿನ ಸಿಕ್ಕಳಂತೆ ಟಾರ ಮಾಡಪ್ಪ ಇಲ್ಲದ ನಿನ್ನಂಗೆ ಕರೆ ಬರ್ತೀವಿ ತನ್ನಂತಿ ಅಂತ ಶಿವರಾತ್ರಿ ದಿನ ನಾವು ಒಲ್ಲದ ಮನಸ್ಸಿನಿಂದ ಹೋಗಿ ಆಗ ಸರ್ವಿಸ್ ಇದ್ದು ಸರ್ವಿಸ್ ಹೋಗಿ ನೋಡಿ ಬಂದೆ. ಅದು ಮುಂದೆ ನಾನು ಬಂದ ಜನ್ಮ ಜನ್ಮದ ಸಂಬಂಧ ಪ್ರೀತಿ ಪ್ರೇಮ ಎಲ್ಲ ಕೂಡ್ಕೊಂಡು ನಾನು ಬಡವ ಆತ ಬಡವಿ ಒಲವೇ ನಮ್ಮ ಬದುಕು ಅಂತ ಅನ್ಕೊಂತ ಇಲ್ಲಿ ತಗೊಂಡು ನಾವು ನಡ್ಸ್ಕೊಂಡು ಬಂದ್ವಿ. ಆನಂತರ ಕತೆಗಳ ಕಡೆ ಬರಬೇಕಲ್ಲ ಈ ಕತೆ ಇದು ಬದುಕೈತೆ. ಈ ಕತೆಗಳ ಕಡೆ ಬಂದಾಗ ಹತ್ತೊಂಬತ್ತು ಎಂಟು 1990 ಬಸವ ಮಂಟಪದಾಗ ಇವರಿದ್ದರು ಸರ್. ಬಸವ ಮಂಟಪದಾಗ ಅಕ್ಕ ಅನ್ಕೊಂಡು ಮನೆ ತೀರ್ಕೊಂಡ್ರಲ್ಲಪ್ಪ ಸಾಳೆ ಅವರಿದ್ದರು, ಪಂಚಾಕ್ಷರಿ ಪುಣ್ಯಶೆಟ್ಟಿ ಅವರಿದ್ದರು, ಭಾಳ ಜನ ಇದ್ದರು. ಅವ್ರು ಸ್ವಾಮಿ ಏನು ಕೇಳಿದ್ರು ರೀ ಮೇಡಮ್ ನಂದೊಂದು ಪ್ರಶ್ನೆ ಇದೆ ಅಂದ ನಡೆದ್ರೆ ಏನದು ಅಲ್ರಿ ಪ್ರೀತಿ ಅಕ್ಕಣ್ಣನವರು ಎಲ್ಲ ಅನುಭವಿಸಬಾರ್ದಾರ ಹಂಗೆ ಬರ್ದಾರ ಅಂತ ಹೇಳ್ತಾ ಇದ್ರಿ. ಮತ್ತು ಒಂದು ಹುಡುಗಿ ಒಬ್ಬನಿಗೆ ಪ್ರೀತಿ ಮಾಡ್ತಾ ಅವ್ರಿಗೆ ಗೊತ್ತಿಲ್ಲದೆ ಅನಾಮಿಕ ಹೆಸರು ಮೇಲೆ ಅವ್ರಿಗೆ ಪತ್ರ ಬರೀತಾ ಇದ್ದಾರೆ ಅದು ಪ್ರೀತಿ ಆಗಲ್ಲೇನ್ರಿ. ಅಲೋ ಹುಚ್ಚ ಅವ್ರಿಗೆ ಉದ್ಯೋಗದಾಗ ಪಾಪ ಅವ್ರೇನು ಅವ್ರು ತಪ್ಪಲ್ಲ ಇವತ್ತು ಅವ್ರೇನಂದ್ರು ಉದ್ಯೋಗದಾಗ ಅಲ್ಲೋ ಸ್ವಾಮಿ ಹುಚ್ಚ ಅಲ್ಲಿ ಒಂದು ನೀ ಅಲ್ಲಿ ಕುಂತಿ ಅಕ್ಕಿ ಇಲ್ಲಿ ಕುಂತಳು ನಾ ಪ್ರೀತಿಸ್ತೇನೆ ಪ್ರೀತಿಸ್ತೇನೆ ಅಂದ್ರೆ ಪ್ರೀತಿ ಆಯ್ತದೇನು ಅಂದರೆ ಎಲ್ಲ ಜನ ಕಳ್ಳ ಅಂತ ನಾ ಕೊಡ್ತೀನಿ. ಸ್ವಾಮಿಗೆ ಹೋದರು ಮರುದಿನೇ ಆ್ಯಸ್ ಯೂಶ್ವಲ್ ಎಲ್ಲ ಕಾರ್ಯಕ್ರಮ ಮುಗೀತು. ಮರುದಿನ ಪತ್ರಿಕಾದಾಗ ಮುಂಜಾನೆ ಹೊತ್ತೊಂಡ್ಲಕ್ಕೆ ಅಂದ್ರೆ ಯಾರನ್ನ ಪ್ರೀತಿಸ್ಬೇಡ ಕಥಾ ಸಂಕಲ್ಪದ ಅಂದ್ರೆ ನಾನು ಕಥೆಕಾರನಾಗಿ ಬೆಳೆದು ಬಂದಂಥ ಪರಿ ಏನದಪ್ಪ ಅಂದ್ರೆ ಮೊದಲು ಯಶೋಧಮ್ಮನವರ ವಿಮರ್ಶೆಯಲ್ಲಿ ವಿವಾದಕ್ಕೆ ಕಳೆದ 6 ಅಂಶಗಳು ಅಂತ ಕೊಟ್ಟರು. ಅಕ್ಕಣ್ಣನವರ ಕಥೆಗಳನ್ನು ಯಶೋಧಮ್ಮನವರು ತಮ್ಮ ಜೀವನಕ್ಕೆ ಅಳವಡಿಸಿಕೊಂಡಿದ್ದಾರೇನು, ಇವರು ಪ್ರೀತಿ ಮಾಡಿ ಬಂದಿರಬೇಕೇನು, ಅಸಲಕ್ಕೆ ಇವ್ರ ಜೀವನ ಕತ್ತಿರ ನೋಡ್ಯಾರ ಅವ್ರಿಗೆ ಶಿಫ್ಟ್ ಹೊಂಟದ ಅದೇ. ಮೂಕಜ್ಜಿ ಕನಸುಗಳನ್ನು ಬರೆದಂಥ ಶಿವರಾಮ್ ಕಾರಂತರು ಮೂಕರಾಗಿದ್ರೇನು ಇಲ್ಲ, ಹಿಂಗೆ 6 ಅಂಶಗಳು. ಅದಕ್ಕೆ ವಿಸಾಜಿ ಸರ್ ಏನಂತಾರ ಇದಿಲ್ಲ ಅಂತ ವಿಸಾಜಿ ಸರ್ ಹೆಂಡತಿ ಕಲಾವತಿ ಅವರು ಫೋನ್ ಮಾಡಿ ಸ್ವಾಮಿಗೆ ದಬಾಸು ಏನೋ ಸ್ವಾಮಿ ನಮ್ಮನೆಯವ್ರ ಹೆಸರು ಹಾಕಿದ್ರಿ ಮೊದಲೇ ಹೆಣ್ಮಕ್ಳು ನಮ್ಗೆ ಇದು ಮಾಡ್ತಾರ. ಅಲ್ಲಿಂದ ಸಿದ್ದಬಟ್ಟೆಯವ್ರು ಏನು ಮಾಡ್ರು ಬಸವರಾಜ್ ಸಿದ್ದಬಟ್ಟೆಯವರು ಸ್ವಾಮಿಗೆ ಅವ ಹಾಂಗೆ ಮಾಡೆ ನೀ ಮಾಡೆ ನಾವು ಸ್ವಾಮಿ ಪೇಪರ್ ಹ್ಯಾಂಗ ನಡೆಸ್ತೇವೆ ನೋಡ್ರಿ ಅಂಥೇಳಿ ಎಲ್ಲ ನಾವು ಪೊಲೀಸ್ ಕೇಸ್ ಮಾಡ್ತೇವೆ ಅದು ಮಾಡೋದು. ನಮ್ಮ ಶಿವರಾಜ ವಾಸಮತಿ ಅವರಿದ್ದರು ನಮ್ಮ ಆತ್ಮೀಯ ಮಿತ್ರರು, ಅವರಂದರು ಮರುದಿನ ಮತ್ತೇನಾಯ್ತು ನೀಲಾಖೆ ಅವರಿದ್ದರು ಅಂದ್ರೆ ಮಹಿಳಾ ವಿಮರ್ಶಕ್ಕೆ ಮೇಲೆ ಅಟ್ಯಾಕ್ ಮಾಡಿದಂಥ ಪ್ರೇಕ್ಷಕರು ಅಂತ ಬರೋದು. ಆನಂತರ ಜಗನ್ನಾಥ ಹೆಬ್ಬಳ್ಳಿ ಹಾಗೆ ಮುಗಿಸ್ಕೊಂಡು ಬಂದು ನಮ್ಮ ಬರಗಾರ ಮತ್ತು ಕಲಾವಿದರ ಸಂಘದಾಗ ಉಪಾಧ್ಯಕ್ಷ ಇದ್ದನು ಜಗನ್ನಾಥ ಹೆಬ್ಬಳ್ಳಿ. ಅವ್ರೇನು ಬರೆದ್ರಪ್ಪ ಅಂತಂದ್ರೆ ಅದು ವಿಮರ್ಶೆಯನ್ನು ಕಳೆದುಕೊಂಡಂತ ತಾಳ್ಮೆಯನ್ನು ಕಳೆದುಕೊಂಡ ಸೌಹಾರ್ದ ಇರುವಂತ ಅವ್ರು ಬಂದ್ರು. ಈಗ ಒಂದಕ್ಕೊಂದು ವಿವಾದ ನಡೀತು ಅದು ಬಸವರಾಜ ಇವರು ಅವರು ಮೊದಲೇ ಹೋರಾಟಗಾರ ಅವರು ಇಲ್ಲ ಸ್ವಾಮಿಗೆ ಹಾಂ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅವನೇ ಇದು ಹಚ್ಚಿದ ನಾ ಹಂಗೆ ಮಾಡ್ಯಾನ ಹಿಂಗೆ ಮಾಡ್ಯಾನ ಅಂತ ಅನ್ನೋಂಥ ಒಂದಾಯಿತು. ನಾನು ಶಿವರಾಜ ವಾಸಮತಿ ಅವರು ಒಂದಿನ ಸಾಯಂಕಾಲ ಇದೇ ಸಮಯ ಇರ್ಬೋದು ಅವ್ರ ಮನೆಗೆ ಹೋಗಿ ಅವರಿಗೆಲ್ಲ ಹೇಳ್ದೆವು ಯಾಕೋರೆ ಸಂಕಲ್ಪ ನಮ್ಮದು ವಿವಾದ ಇದು ಬೇರೆ ಆಗ್ಲಾರ ಅಸಲಿಗೆ ದಯವಿಟ್ಟು ಈ ವಿವಾದವನ್ನು ಇಲ್ಲಿಗೆ ಮುಗಿಸ್ರಿ. ನಾವು ಅವ್ರ ಪರವಾಗಿ ಕ್ಷಮೆ ಕೇಳ್ತೇವೆ ನಿಮ್ಗೆ
ಅಸಲಾಗಿ ದಯವಿಟ್ಟು ವಿವಾದವನ್ನು ಮಾಡಬಾರ್ದು ಅಂತನ್ನುವಂಥದ್ದು ಮಾತು ಹೇಳ್ಕೊಂಡು ಬಂದೀವಿ. ಅದು ಮುನ್ನಡೀತು. ಆನಂತರದಲ್ಲಿ ಯಾರನ್ನು ಪ್ರೀತಿಸಬೇಡ ಅಂತನ್ನುವಂಥ ಇಲ್ಲ ಮೂರಿಲ್ಲ. ಇವತ್ತಿಗೆ ನಾನು 33 ವರ್ಷ ಅಥವಾ 40 ವರ್ಷ ಆಗಿರ್ಬೋದು, ನಾನು ಓದಿದಾಗ ನನಗೆ ಆಗುವಂಥ ಪರಿ ಏನು ಅಂದ್ರೆ ಯಾವುದೋ ಮನಸ್ಸಿನ ಅದರ ಹೃದಯದ ಒಂದು ಮಗ್ಗಲೊಳಗ ಕೊನೆಗೆ ಒಬ್ಬರನ್ನಾದರೂ ಪ್ರೀತಿಸಬೇಕು. ಆ ಸಂದರ್ಭದಾಗ ಯಾಕೆ ಬಂತು ಅವಳಲ್ಲಿ ಯಾರನ್ನಾದರೂ ಪ್ರೀತಿಸಬೇಡ ಅಂತೇಳಿ? ಆ ಹೆಣ್ಣುಮಗಳ ವೇದನೆ ಏನಿತ್ತು, ಯಾಕೆ ಪ್ರೀತಿಸಬೇಡ ಅಂತ ಹೇಳ್ಬೋದು? ಅವಳು ಆ ಪ್ರೀತಿಯಲ್ಲಿ ಕಂಡುಕೊಂಡಂಥ ದಾರುಣ್ಯ ಏನಿತ್ತು, ಅವಳಿಗೆ ಯಾವ ರೀತಿ ಚಿತ್ರಹಿಂಸೆ ಇತ್ತು ಮಾನಸಿಕವಾಗಿ ಅಂತನ್ನುವಂಥ ಕೊನೆ. ಅದು ಅದಲ್ಲಿ ಒಟ್ಟು ತಾತ್ಪರ್ಯ ಏನಪ್ಪ ಆ ಕಥೆ ಅದಂತಂದ್ರೆ ಯಾರನ್ನಾದರೂ ಪ್ರೀತಿಸು. ಅದು ಆ ಕಥೆ ನೀವು ಓದಿದಾಗ ಕೊನೆಗೇನು ಕೇಳ್ತಾನಪ್ಪ ಅಂದ್ರೆ ನನ್ನ ಮಗುವಿಗೆ ನೀ ತಂದೆಯಾಗುವೆ ಅಂತ ಕೇಳ್ತಾಳಲ್ಲ ಆಕೆ. ಅದಾಗ ಇಲ್ಲ ಅಂತ ಎದ್ದು ಹೋದಾಗ ಆಕಿನ ಆ ಚೌಕಟ್ಟಿನಲ್ಲಿ ನಿಂತಾಗ ಆಕೆಗೆ ಯಾವ ಸಂವೇದನೆ ಐತಿ? ಅದು ನನ್ನ ಜಗತ್ತಿನಲ್ಲಿ ಯಾರೂ ಇಲ್ಲಲ್ಲಪ್ಪ ನನ್ನ ಕೂಸಂದು ಬಿಟ್ಟು. ಅದು ಯಾರನ್ನಾದರೂ ಒಬ್ಬರನ್ನು ಕೊನೆಯ ಪಕ್ಷ ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಯಾರನ್ನ ಹೆಣ್ಣಿಲ್ಲ ಏನು, ಅದು ಯಾವುದಾದ್ರೂ ನೀನು ಒಂದು ಪ್ರೀತಿ ಹಚ್ಕೋ. ಆಸೆ ಎಂಬುದು ಭವದ ಬೀಜ, ನಿರಾಸೆ ಎಂಬುದು ಮುಕ್ತಿ ಕಾಣಂತ ಮುಕ್ತೇಶ್ವರ ವಚನದಂಗ ನೀ ಯಾರಿಗಾದ್ರೂ ಒಬ್ಬರನ್ನಾದ್ರೂ ಪ್ರೀತಿ ಮಾಡುವಂತನ್ನುವಂಥ ಅಂತ ನನಗನ್ಸ ಮಟ್ಟಿಗೆ ಒಬ್ಬರನ್ನಾದ್ರೂ ಜಗತ್ತಿನ ಒಬ್ಬರು ನೀನು ಕೇಳೋರಿರ್ಬೇಕು ಅಂತ ಒಂದು ಇದು ಬರಬೇಕು ಅಂತನ್ನುವಂಥ. ಆ ನಂತರದಲ್ಲಿ ಅದು ಕಥಾ ಸಂಕಲನ ಬಂತು. ನಮ್ಮ ತಂದೆಯವರು ಒಂದ್ಸಲ ಬಸ್ಸಿನಾಗ ಹೋಗ್ತಾ ಇದ್ರೆ ಸಹವರ್ತಿಗಳೊಬ್ರು ಅದು ಬಿ ಘಟನೆ ಹೇಳ್ದಾಗಲ್ಲ ಸಹವರ್ತಿಗಳೇನು ಕೇಳಿದ್ರಂತ, ಏನ್ರಿ ಗೊತ್ತ ನಿಮ್ಮ ಮಗ ಸೊಸಿ ಮತ್ತ ಮದಿಯಾಗನಕಿನ ಒಂದೇ ಕಡೆ ಇರ್ತೀನಿ ನಾನು ಹಾಸ್ಟೆಲ್ದಾಗ ಇರ್ತೀನಿ ಅಂತ ಹೇಳಿದ್ರು. ಇವರು ಮೊದಲೇ ವಿಶ್ವಾಮಿತ್ರನ ಅವತಾರದ ಅವ್ರಿಗೆ ಸಿಟ್ಟು ಅಂದ್ರೆ ಭಯಂಕರ ಬರ್ತದೆ, ಮಣ ಮಣ ಸಿಟ್ಟು ಬರೋದು ಅವ್ರದು ಅವ್ರದ್ದು ಅಂತ ಅಂತವ್ರಿಗೆ ಭಾಳ ಸಿಟ್ಟು ಬಂತು. ಅವ್ರು ಹೇಳಿದ್ರು ಬಂದು ಬರ್ದಿನ ನೀ ಕತ್ತಿ ಬರೆಯೋದು ಬೇಡ, ನೀ ಕಾದಂಬರಿ ಬರೆಯೋದು ಬೇಡ, ಸುಮ್ಮನೆ ನೌಕರಿ ಮಾಡ್ಕೊಂಡಿರು, ಯಾ ಲಪ್ಪಡದಾಗ ಹೋಗೋದು ಬೇಡ, ಏನರ ಆದ್ರೂ ನಾವು ಗಡಿಬರಿದ್ದೇವು, ಉಪಜೀವನಕ್ಕೆ ನಮಗೇನಿಲ್ಲ, ಸುಮ್ಮನೆ ಒಂದು ಮಾಸ್ಟರ್ ನೌಕರಿ ಪಟ್ಟ ಸರ್ಕಾರ ನಾವು ಮಾಡ್ತಾ ಇದ್ದೀವಿ ಅಂಥದ್ದು ಏನು ಮಾಡಕ್ಕೆ ಹೋಗಬೇಡ, ಯಾ ರಾಜಕೀಯ ಮೇಲೆ ಬರಿಬೇಡ, ಯಾ ಧರ್ಮದ ಮೇಲೆ ಬರಿಬೇಡ ಅಂತ ಅನ್ನುವಂತ ಇದಾಯ್ತು. ಇದಾದ ನಂತರ ಇಲ್ಲಿ ಬಸ್ ಸ್ಟ್ಯಾಂಡ್ದಾಗ ಒಂದು ಇದು ಇತ್ತು ಮುಸ್ಲಿಂ ಅವ್ರದ್ದು ಉಗಡಿಪದ್ದು ಅಲ್ಲಿ ಹಳಿ ಬಸ್ ಸ್ಟ್ಯಾಂಡ್ದಾಗ ಒಂದು 10 ಪುಸ್ತಕ ಕೊಟ್ಟಿದ್ದೇವು, ಒಂದು 15 ದಿವಸಕ್ಕೂ ಮಾಡಿಲ್ಲ. ಈ ಪ್ರಕರಣ ಏನಾಯ್ತಲ್ಲ 10 ಪುಸ್ತಕ ಮಾಡೋ ಫೋನ್ ಮಾಡೋದು ಸಾಬ್ರೆ ಆಪ ಐಸಿ ಕಿತಾಬ್ ನಾನು ಬೈದು ಕೊಟ್ಟವ್ನಿ ಯಾಕಪ್ಪ ಯಾರ ಏ ನಿಮ್ಮ ಪುಸ್ತಕ ಭಾಳ ಮಾಡೋದು ನೀವು ಸತ್ತ ಒಂದು 100 ಹೋದು, 200 ಹೋದು, 300 ಹೋದು. ಹೋದ ನಂತರ ನಾವು ಧಾರವಾಡ ಸಮಾಜ ಪುಸ್ತಕಾಲಯದಾಗ ನಾವು ಕೊಟ್ಟಿದ್ದೀವಿ ಅಲ್ಲಿ ಗೀತಾ ಪಬ್ಲಿಕೇಶನ್ ಮತ್ತು ಇದ್ರಾಗೆಲ್ಲ ಬೆಂಗಳೂರದಾಗೆಲ್ಲ ಕೊಟ್ಟು ಬಂದಿದ್ದೀವಿ. ಗೀತಾ ಅವ್ರದ್ದು ಗೊತ್ತಿಲ್ಲ ಆ ಸಮಾಜ ಪುಸ್ತಕಾಲಯ ಜೋಶಿ ಅಂತ ಬರುತ್ತೆ ಅವರಂತ ಹಿರಿಯ ಸಾಹಿತಿಗಳನ್ನ ಇವತ್ತು ನಮ್ಮ ಕಾರ್ನಾಡ್ ಅವ್ರನ್ನ ಕಂಬಾರ್ ಅವ್ರನ್ನ ಅಂತ ಅನೇಕ ಮಹನೀಯರನ್ನ ಅವರು ಬೆಳೆಸಿದ್ದಾರೆ. ಅಂಥವ್ರು ನಾವು 5 ಪುಸ್ತಕ ದೈನ್ಯವಾಗಿ ಬೇಡ್ಕೊಂಡವ್ರೆ ಇದ್ರು ಸರಿ ರೊಕ್ಕ ಕೊಡ್ಬೇಡಿ ಇಟ್ಟು ಇಲ್ಲಪ್ಪ ನಮ್ಮಲ್ಲಿ ಅಂಥದ್ದಿಲ್ಲ ನಾವು ಇಟ್ಕೊಂಬಲ್ಲ ಇವರ ಹೊಸ ಪ್ರತಿಕಾರ ಇದ್ದೀನಿ ನಿಮ್ಗೆ ಇಟ್ಕೊಂಬಲ್ಲ ಐದು ಪುಸ್ತಕ ಏನೋ ಒತ್ತಾಯ ಮಾಡಿ 5 ಇಟ್ಕೊಂಡ್ರೆ 3 ಇಟ್ಕೊಂಡ್ರೆ ನಾನು ನೆನಪಿನ ಪ್ರಕಾರ 3 ಇಟ್ಕೊಂಡು ಒಂದು ವಾರದಾಗ ಫೋನ್ ಮಾಡ್ರಿ ನಮ್ಗೆ ಇರೋದು 25 ಪ್ರತಿ 40 ಪ್ರತಿಶತ ಸೋಡಿ ಹಾಕಿ ನನಗೆ ಕಳಿಸ್ಬಂದು ಅವ್ರಿಗೆ ಫೋನ್ ಮಾಡಿದ್ರು ಅವ್ರು ನಂಬರ್ ಕೊಟ್ಟಿದ್ರು. ನನಗೆ 40% ಅದ ನನಗೇನು ಉಳಿಯಂಗಿಲ್ಲ, ಏನಪ್ಪ ನಿನಗೆ ಆಗಲೇ ತಲೆಗೆ ರೆಕ್ಕೆ ಬಂದವೇನೋ ಅಂತ ಕೇಳಿದ್ರು. ನಮ್ಮ ಮತ್ತೆ ಇದ್ರು ಅವರು ಜೋಶಿಯವರು ನಿಂದು ರೆಕ್ಕೆ ಬಂದು ಇಲ್ಲ ಸರ್ 40% 20% ಬರೀ ಸೋಡಿ ಕೊಡ್ರಿ ನಾವು ಪ್ರಕಟ ಮಾಡಿ ನಾವೇ ತರಿತಾ ಇದ್ದೀವಿ ನಮಗೆ ಇದಿಲ್ಲ. 25 ಪುಸ್ತಕ ಮಾಡು 50 ಪುಸ್ತಕ ಡಿಮಾಂಡ್ ಬಂತು 50 ತಗೊಂಡ 100 ಪುಸ್ತಕ ಅವ್ರು ನಾನು ಫೋನ್ ಮಾಡಿ ಕೇಳಿದ್ರು ಅದ್ರ ಏನು ಬರೆದಿಯಪ್ಪ ನೀ ಮಾತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ. ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು.